ಆಚೆ ಬಿಸಾಕ್ತಾ ಇದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ನಮ್ ಅಂಕಲ್ ಬಂದ್ರೆ ಏನಾಗುತ್ತ ಗೊತ್ತಾ? ಜಾಸ್ತಿ ಮಾತಾಡಿದ್ರೆ ನಿನ್ನೂ ಎತ್ತ ಬಿಸಾಕ್ತೀನಿ. ನೀನು ಫುಟ್ಬಾಲ್ ಚಾಂಪಿಯನ್, ಇಂಡಿಯಾ ವಿರುದ್ಧ ಅರ್ಜೆಂಟೀನಾ ಟೆಸ್ಟ್ ಮ್ಯಾಚ್ ನಲ್ಲಿ ನಾನೇ ಗೋಲ್ ಕೀಪರ್ ಆಗಿ ಹೋಗಬೇಕಾಗಿತ್ತು. ರಾಜಕೀಯ ನಡೀತು, ಮಿಸ್ ಆಗೋಯ್ತು. ನೀನು ಮತ್ತೆ ಅದೇ, ನಿನಗೆ ಪೀಲೆ ಗೊತ್ತಾ? ಶೂ ಮೇಕರ್ ಹೋಗ್ಲಿ ಮೇಲೆ. ಅಯ್ಯೋ, ಏಟಾಯ್ತಾ? ಇವರು ಎಲ್ಲ ನನ್ನ ನೆಂಟರು, ಅವರು ಫುಟ್ಬಾಲ್ ಓದಿತಾರೆ, ನಾನು ಸಮಯ ಬಂದಾಗ ಬೇರೆ ಬೇರೆ ಪದಾರ್ಥಗಳನ್ನ ಓದಿತೀನಿ. ಅಂಕಲ್ ಅಂಕಲ್, ಈ ದಡಿರು ಎಲ್ಲ ಮನೆಯಿಂದ ಸಾಮಾನು ಆಚೆ ಎಷ್ಟಿದ್ದಾರೆ. ಶಾಂತವಾಗಿರು ಶಾಂತಿ. ಈ ದಡಿಯರು ಎಷ್ಟು ಬೇಗ ಈ ಸಾಮಾನುಗಳನ್ನು ಹೊರಗಾಕಿದ್ರು ಅಷ್ಟೇ ಬೇಗ ಇದನ್ನು ಒಳಗಿಡ್ತಾರೆ. ಯೋ, ನಾವ್ಯಾಕಯ್ಯ ಸಾಮಾನ್ ತೆಗೆದು ಒಳಗಿಡಬೇಕು? ದಮ್ ಇದ್ರೆ ಬಾಡಿಗೆ ಬಿಸಾಕಯ್ಯ. ದಮ್ಮು ಗಿಮ್ಮು ಅಂತ ಅಮ್ಮ ತೋರಿಸ್ಬೇಡ ತಮ್ಮ. ಈಗ ತಾನೆ ಮನೆ ಮಾಲಕರ ಮುಖದ ಮೇಲೆ 3 ತಿಂಗಳು ಬಾಡಿಗೆ ಬಿಸಾಕಿದಲ್ದೆ 6 ತಿಂಗಳು ಅಡ್ವಾನ್ಸ್ ಎಸ್ತಿದ್ದೀನಿ. ಈ ಒಂದೇ ಮನೆದಲ್ಲ ಇಡೀ ವಠಾರದ್ದು. ಓದಕ್ ಬಂದ್ರೆ ರಸೀದಿ ನೋಡು, ರಸೀದಿ ನೋಡು. 420 ರಿಸೀಟ್ ನಂಬರ್ 420. ಇಟ್ ಇಸ್ ಹಿಯರ್ ಬೈ ಅಗ್ರೀಡ್ ಅಂಡರ್ ದ ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ದ ಸಿಗ್ನೇಟರಿ ಬಿಲೋ ಹ್ಯಾಸ್ ಪೇಡ್ ₹21,000 ಸಿಕ್ಸ್ ಮಂತ್ಸ್ ರೆಂಟ್ ಫಾರ್ ನಾಟ್ ಓನ್ಲಿ ದಿಸ್ ಮನೆ ಬಟ್ ಎಂಟೈರ್ ವಠಾರ. ಈ ಅಪ್ಪನ್ ಸ್ಟೈಲ್ ನೋಡಿ ಅನ್ಕೊಂಡೆ ಬಾಡಿಗೆ ಕಟ್ಟೆ ಬಂದಿರ್ಬೇಕು ಅಂತ. ಸರಿ, ಹೋಗೋಣ. ಏ, ಹೊಳ್ಳಿಟ್ 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 ಶಾಂತಿ. ಅಂಕಲ್, ಸಂಸಾರಸ್ಥರ ಮನೆ ಸಾಮಾನ ಬೀದಿ ಬೀದಿಗೆ ಎಸೆಯೋರ್ನ ಏನಂತ ಕರೀತಾರೆ? ಮನೆ ಮೂರ್ಖರು. ಮನೆ ಮೂರ್ಖರ? ನನಗೂ ಪೀಲೆಗೂ ಇಷ್ಟೇ ಇಷ್ಟು ವ್ಯತ್ಯಾಸ ಇದೆ. ಅವನು ಫುಟ್ಬಾಲ್ ಓದಿತಾನೆ, ನಾನು ನಿಮ್ಮಂತ ಮನೆ ಮುರುಕರ ಮೂಟೆ ಕಟ್ಟಿ ಮೂಲೆಗೆ ಹಾಕಿ ಮೂಳು ಮೂಳೆ ಮುರಿಯೋ ಹಂಗೆ ಆಶೀರ್ವಾದ. ಕೆಲ್ಸ ಸಿಕ್ತೇನಪ್ಪ? ಸಿಕ್ತು. ಯಾವ್ದಪ್ಪ ಕೆಲ್ಸ? ಹುಡ್ಕೋ ಕೆಲ್ಸ. ಅಮ್ಮ, 33 ಕಡೆ ಇಂಟರ್ವ್ಯೂ ಕೊಟ್ಟಿದ್ದೀನಿ, 66 ಕಡೆ ಅಪ್ಲಿಕೇಶನ್ ಹಾಕಿದ್ದೀನಿ. ಕರ್ನಾಟಕದಲ್ಲಿ ನನಗಿಲ್ದೆ ಇನ್ಯಾರಿಗೆ ಕೆಲ್ಸ ಸಿಗತ್ತಮ್ಮ?